ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಕ್ವಿಕ್ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ಪುದೀನ ಪಲಾವ್ನ ಮಾಡೋಣ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡುವಂತ ಈ ಪಲಾವ್ ರುಚಿ ಅದ್ಭುತವಾಗಿರುತ್ತೆ ಸೋ ಬನ್ನಿ ರೆಸಿಪಿನ ಶುರು ಮಾಡೋಣ ನಾನು ಇಲ್ಲಿ 1 ಗ್ಲಾಸ್ ಅಷ್ಟು ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಊಟಕ್ಕೆ ಬಳಸುವಂತ ಯಾವುದೇ ಅಕ್ಕಿನಲ್ಲಾದರೂ ಮಾಡ್ಕೋಬಹುದು ಅಥವಾ ಫ್ಲೇವರ್ಡ್ ರೈಸ್ ಬೇಕು ಅಂತ ಅಂದ್ರೆ ಜೀರಾ ರೈಸ್ ಬಾಸುಮತಿ ರೈಸ್ ಯಾವುದನ್ನಾದರೂ ಮಾಡ್ಕೊಳ್ಳಿ ಫಸ್ಟ್ ಅಕ್ಕಿನ ಒಂದ ಎರಡು ಸಲ ಚೆನ್ನಾಗಿ ತೊಳೆದು ಮಾಡೋಕ್ಕಿಂತ ಮುಂಚೆ 1/2 ಗಂಟೆ 20 ನಿಮಿಷ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕುಕ್ಕರ್ ನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಬಿಸಿ ಆದಮೇಲೆ ಗೋಡಂಬಿನ ಹಾಕೊಂಡು ಹುರ್ಕೋತಾ ಇದೀನಿ ನಿಮಗೆ ಗೋಡಂಬಿ ಇಷ್ಟಪಡೋರು ಹಾಕೊಳ್ಳಿ ಹುರಿದು ತೆಗೆದಿಟ್ಕೊಂಡು ಹೋಲ್ ಸ್ಪೈಸಸ್ ಹಾಕೋಬೇಕು ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಮೊರಾಟ್ ಮೊಗ್ಗು ಅನಾನಸ್ ಮೊಗ್ಗು ಪಲಾವೆಲೆ ಅದರ ಜೊತೆಗೆ 1 ಸ್ಪೂನ್ ಅಷ್ಟು ಶಾಹಿ ಜೀರಾ ಹಾಕೊಂಡಿದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಪಲಾವ್ಗೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಚೆನ್ನಾಗಿ ಹೋಲ್ ಸ್ಪೈಸಸ್ ಎಲ್ಲ ಹುರ್ಕೊಂಡ ಮೇಲೆ ಎರಡು ಈರುಳ್ಳಿನ ಹಾಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಹುರ್ಕೋಬೇಕು ಅಷ್ಟರಲ್ಲಿ ಮಸಾಲೆ ಹಾಕೊಂಡ್ಬಿಡೋಣ ರುಬ್ಬಕ್ಕೆ ಸ್ವಲ್ಪ ಬೆಳ್ಳುಳ್ಳಿ 1 ಇಂಚ್ ಅಷ್ಟು ಶುಂಠಿ ಒಂದು 10 ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ತಗೊಂಡಿದ್ದೀನಿ 1 ಇಡಿಯಷ್ಟು ರುಬ್ಬಕ್ಕೆ ಹಾಕೊಳ್ಳಿ ಪುದೀನನ ಇದು ಹಸಿಮೆಣಸಿನಕಾಯಿ ಖಾರ ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬಹುದು ಹಾಗೆ ಕಾಳುಮೆಣಸು 1 ಸ್ಪೂನ್ ಅಷ್ಟು ಕಾಳುಮೆಣಸು ಸ್ವಲ್ಪ ಉಪ್ಪನ್ನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಬಿಕೊಳ್ಳಿ ಇದಕ್ಕೆ ತರಕಾರಿ ಕೂಡ ಸೇರಿಸ್ಕೊಬಹುದು ಪ್ಲೈನ್ ಇಷ್ಟ ಇಲ್ಲ ಅಂದ್ರೆ ನಾನು ಇಲ್ಲಿ ಸೋಯಾಬೀನ್ ಹಾಕೊಂತಾ ಇದೀನಿ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್ ಮಕ್ಕಳು ಇಷ್ಟಪಡ್ತಾರೆ ಒಂದು ಇಡಿಯಷ್ಟು ಸೋಯಾಬೀನ್ ಹಾಕೊಂಡಿದೀನಿ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 3 ರಿಂದ 4 ನಿಮಿಷ ಕುದಿಸ್ಬಿಟ್ಟು ಸ್ವಲ್ಪ ಈ ರೀತಿ ಮುಟ್ ನೋಡಿ ಸಾಫ್ಟ್ ಆಗಿದ್ರೆ ಆಯ್ತು ಒಂದು 4 ನಿಮಿಷ ಬೇಯಿಸಿದ ಮೇಲೆ ಇದನ್ನ ತೆಗೆದಿಟ್ಕೊಳ್ಳಿ ಇದು ಚೆನ್ನಾಗಿ ಹಿಂಡಿಬಿಟ್ಟು ತೆಗಿಬೇಕು ತಣ್ಣಗಾದ ಮೇಲೆ ಈ ರೀತಿ ನೀರು ಇದ್ರೆ ಚೆನ್ನಾಗಿರಲ್ಲ ರುಚಿ ಇರಲ್ಲ ಇದನ್ನ ಫ್ರೈ ಆದರೂ ಮಾಡಿ ಹಾಕೊಳ್ಳಿ ಹಾಗೇನಾದರೂ ಹಾಕೋಬಹುದು ನೆಕ್ಸ್ಟ್ ಅಕ್ಕಿಗೆ ಅಕ್ಕಿ 1 ಗ್ಲಾಸ್ ತಗೊಂಡ್ರೆ 2 ಗ್ಲಾಸ್ ಅಷ್ಟು ನೀರನ್ನ ಒಂದ ಕಡೆ ಕಾಯಕ್ಕೆ ಇಟ್ಕೊಳ್ಳಿ ಇದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ಪೂರ್ತಿ ಏನು ಕೆಂಪಗಾಗಬೇಕಂತ ಏನಿಲ್ಲ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿ ಲೈಟಾಗಿ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ ಇದಾದ ಮೇಲೆ ರುಬ್ಬಿರ ಅಂತ ಮಸಾಲೆ ಹಾಕೊಳ್ಳಿ ತುಂಬಾ ನೀರು ಹಾಕಿ ರುಬ್ಬಕೋಬಾರದು ಅದು ಎಣ್ಣೆ ಬಿಡೋದಕ್ಕೆ ತುಂಬಾ ಹೊತ್ತು ತಗೊಳ್ಳುತ್ತೆ ನೋಡಿ ಒಂದು 2 ನಿಮಿಷ ಆದ ಮೇಲೆ ಎಣ್ಣೆ ಎಲ್ಲ ಲೈಟಾಗಿ ಬಿಟ್ಟಿದೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ತರ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ 1/2 ಟೀಸ್ಪೂನ್ ಅಷ್ಟು ಅರಿಶಿನ ಒಂದು 1/2 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲಾ ಪೌಡರ್ ಹಾಕೊಂಡು ಸಣ್ಣ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಷ್ಟೇ ಸಾಕು ಖಾರದ ಪುಡಿ ಹಾಕಕ್ಕೆ ಹೋಗಬಾರದು ಕಲರ್ ಚೇಂಜ್ ಆಗುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಇದಕ್ಕೆ ಹಸಿ ಬಟಾಣಿ ಹಾಕೊಂಡಿದ್ದೀನಿ ಒಂದು 1/2 ಕಪ್ ನಷ್ಟು ಹಾಗೆ ಸೋಯಾಬೀನ್ ಹಾಕೋತಾ ಇದೀನಿ ನೋಡಿ ಈ ತರ ನೀರೆಲ್ಲ ತೆಗೆದುಬಿಟ್ಟು ಹಾಕೊಳ್ಳಿ ನೀವು ಇದನ್ನ ಫ್ರೈ ಕೂಡ ಮಾಡಿ ಹಾಕೋಬಹುದು ಫ್ರೈ ಇಷ್ಟಪಡೋರು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕೋಬಹುದು ಅಥವಾ ನಿಮಗೆ ಸೋಯಾಬೀನ್ ಇಲ್ಲ ಅಂತಂದ್ರೆ ಪ್ಲೈನ್ ಆಗಾರು ಮಾಡ್ಕೊಳ್ಳಿ ಇಲ್ಲ ಸ್ವಸ್ವಲ್ಪನೆ ಕ್ಯಾರೆಟ್ ಬೀನ್ಸ್ನ ಸ್ವಸ್ವಲ್ಪನೆ ಹಾಕೋಬೇಕು ಹೆಚ್ಚಿಗೆ ಹಾಕೋಬಾರದು ಸ್ವಸ್ವಲ್ಪನೆ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು 2 ನಿಮಿಷ ಈ ತರ ಮಸಾಲೆ ಎಲ್ಲ ಸೋಯಾಬೀನ್ಗೆ ಬಟಾಣಿಗೆಲ್ಲ ಹಿಡಿಯೋವರೆಗೂ ಫ್ರೈ ಮಾಡ್ಕೊಂಡ ಮೇಲೆ ನೀರು ಕಾಯಕ್ಕೆ ಇಟ್ಕೊಂಡಿದ್ವಲ್ಲ ನಾನು ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕೊಂಡು ಅದೇ ನೀರನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರು ಚೆನ್ನಾಗಿ ಕುದಿಯುವಾಗ ಒಂದು ಇಡಿಯಷ್ಟು ಪುದೀನ ಎಲೆಗಳನ್ನ ಹಾಕೋಬೇಕು ಈಗ ಹಿಡಿ ಹಿಡಿ ಹಾಕೊಳ್ಳಿ ಕಟ್ ಮಾಡಿ ಹಾಕೋಕೆ ಹೋಗಬೇಡಿ ಚೆನ್ನಾಗಿರುತ್ತೆ ಫ್ಲೇವರು ನೀರು ಕುದಿಯುವಾಗ ನೆನೆಸಿಟ್ಟಿರಂತ ಅಕ್ಕಿನ ಹಾಕೊಳ್ಳಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಮಸಾಲೆ ಏನು ಇರಲ್ಲ ಲೈಟ್ ಆಗಿರುತ್ತೆ ಸೋ ಇಷ್ಟು ನೀರು ಬೇಕು ಹಾಗೆ ಒಂದು 1/2 ನಿಂಬೆಹಣ್ಣು ಹಿಂಡ್ಕೋತಾ ಇದೀನಿ ಟೊಮೆಟೊ ಏನು ಹಾಕಿರಲ್ವಲ್ಲ ಹುಳಿಗೆ ಒಂದು 1/2ದಷ್ಟು ನಿಂಬೆಹಣ್ಣನ್ನ ಹಿಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಈ ರೀತಿ ಕುದಿ ಬಂದಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಶಲ್ ಕೂಗಿಸಿ ಒಂದು 1/2 ನಿಮಿಷ ಸಿಮ್ನಲ್ಲಿ ಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಉದುದ್ರಾಗೂ ಆಗುತ್ತೆ ಸಾಫ್ಟ್ ಆಗೂ ಇರುತ್ತೆ ಅನ್ನ ಕುಕ್ಕರ್ ಎಲ್ಲ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮಾತ್ರ ಇದರ ಜೊತೆಗೆ ರಾಯ್ತ ಆಗ್ಬೋದು ಚಟ್ನಿ ಆಗ್ಬೋದು ಯಾವುದ್ರ ಜೊತೆಗಾನ ಸರ್ವ್ ಮಾಡ್ಬೋದು ಯಾವುದೇ ಥರದ ರಾಯ್ತ ಜೊತೆ ಕೂಡ ಚೆನ್ನಾಗಿರುತ್ತೆ ಸೌತೆಕಾಯಿ ರಾಯ್ತ ಅಥವಾ ಈರುಳ್ಳಿ ರಾಯ್ತ ಎಲ್ಲ ತುಂಬಾ ಚೆನ್ನಾಗಿ ಹೊಂದುತ್ತೆ ಸೋಯಾಬೀನ್ ತಿಂತಿದ್ರಂತೂ ಅಲ್ಲಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂಚೂರು ಒತ್ತಿಲ್ಲ ಎಷ್ಟು ಚೆನ್ನಾಗಿ ಉದುದ್ರಾಗಿದೆ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಅಥವಾ ಯಾರು ಗೆಸ್ಟ್ ಬಂದಾಗ ನಿಮಗೆ ತರಕಾರಿ ಹಚ್ಚೋಕ್ಕೆಲ್ಲ ಟೈಮ್ ಇಲ್ಲ ಅಂತಂದರೆ ಪುದೀನ ಸೊಪ್ಪಿದ್ರೆ ಸಿಂಪಲ್ಲಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು ನಾನು ಇದರ ಜೊತೆಗೆ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಚಟ್ನಿ ಏನಾದರೂ ಚೆನ್ನಾಗಿರುತ್ತೆ ಹಾಗೆ ಕಾಯಿ ಚಟ್ನಿ ಆದರೂ ಚೆನ್ನಾಗಿರುತ್ತೆ ಇಲ್ಲ ಸಿಂಪಲ್ಲಾಗಿ ನೀವು ರಾಯ್ತಾ ಕೂಡ ಸರ್ವ್ ಮಾಡ್ಬೋದು ಸೋ ಹಬ್ಬಗಳಲ್ಲಿ ಯಾರು ದಿಢೀರಾಗಿ ನೆಂಟರು ಬಂದಾಗ ಅಥವಾ ಮಕ್ಕಳಿಗೆ ಕ್ವಿಕ್ಕಾಗಿ ಲಂಚ್ ಬಾಕ್ಸ್ ಮಾಡಬೇಕು ಅಂತ ಅಂದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು